ಡೇ ಇನ್ ಮೈ ಲೈಫ್ ಸೀರೀಸ್ ಡೇ 14. ಸೊ ಇಷ್ಟು ದಿನಗಳಾದಮೇಲೆ ಹ್ಯಾಂಡ್ ಸ್ಟ್ಯಾಂಡ್ನ ಟ್ರೈ ಮಾಡೋಣ ಅಂತ ಹೇಳಿ, ಹ್ಯಾಂಡ್ ಸ್ಟ್ಯಾಂಡ್ಗಿಂತ ಮುಂಚೆ ಸ್ವಲ್ಪ ಸ್ಟ್ರೆಂಥ್ನಿಂಗ್ ಎಕ್ಸಸೈಸ್ ಎಲ್ಲನೂ ಮಾಡಿ ಹ್ಯಾಂಡ್ ಸ್ಟ್ಯಾಂಡ್ನ ಟ್ರೈ ಮಾಡಿದೆ. ಅಟ್ಲೀಸ್ಟ್ 2 ಸೆಕೆಂಡ್ ನನಗೆ ಹೋಲ್ಡ್ ಮಾಡೋಕ್ಕಾಯಿತು. ನನಗೆ ಅದೇ ಖುಷಿಯಾಗಿದ್ದು. ಸಣ್ಣ ಸಣ್ಣ ಪ್ರಾಗ್ರೆಸ್ನ ನೋಡ್ತಾ ಇದ್ದೀನಿ. ತಿಂಡಿಗೆ ಬಾದಾಮ್ ತಿಂದೆ, ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಸೊ ಡೈರೆಕ್ಟಾಗೆ ಪೆಸರಟ್ ಇಡ್ಲಿ ಮಾಡಿ ಆಮ್ಲೆಟ್, ಸೌತೆಕಾಯಿ, ಕ್ಯಾರೆಟ್ ಜೊತೆಗೆ ಸಾಂಬಾರ್. ಅದಾದ ನಂತರ ಹೊರಗಡೆ ಹೋಗಿದ್ದೆ, ಒಂದಷ್ಟು ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ. ಅಮ್ಮ ಇರಲಿಲ್ಲ. ಅದಾದಮೇಲೆ ಬಟ್ಟೆ ಎಲ್ಲ ಒಣಗಿದ್ದನ್ನು ತಂದು ಇಟ್ಟಿದ್ರು. ಸೊ ಅದನ್ನೆಲ್ಲ ಮಡಚಿ, ಅದನ್ನೆಲ್ಲ ಯಾವ್ಯಾವ ಜಾಗಕ್ಕೆ ಇಡಬೇಕು ಎಲ್ಲ ಇಟ್ಟು ಆದಮೇಲೆ ಹಸಿವಾಗ್ತಿತ್ತು ಅಂತ ಅರ್ಧ ಪ್ರೋಟೀನ್ ಬಾರ್, ಇದು ಹೋಮ್ ಮೇಡ್, ಸೊ ಅರ್ಧ ತಿಂದೆ. ಅದಾದಮೇಲೆ ಊಟಕ್ಕೆ ಬೀಟ್ರೂಟ್, ಕ್ಯಾರೆಟ್, ಚಪಾತಿ ಈ ಥರ ಜ್ಯೂಸ್ನ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಒತ್ತಿಕೊಂಡು ಅದನ್ನು ಸುಟ್ಕೊಂಡ್ರೆ ಚಪಾತಿ ರೆಡಿಯಾಗುತ್ತೆ. ಇವತ್ತಿನ ಊಟಕ್ಕೆ 2 ಬೀಟ್ರೂಟ್, ಕ್ಯಾರೆಟ್ ಚಪಾತಿ, ಸೊಪ್ಪಿನ ಪಲ್ಯ, ಅದಾದಮೇಲೆ ಟೊಮೆಟೊ ಗೊಜ್ಜು ಮಾಡಿದೆ. ಸೊ ಇದು ನನ್ನ ದಿನ ಆಗಿತ್ತು.